ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಯಶುರಾಜ್. ಈ ಕ್ಷಣದ ಅಪ್ಡೇಟ್ಸ್ ಹೇಳಿದ್ರು ಬನ್ನಿ ವೀಕ್ಷಕರೇ. ನಾವು ಕೆಲವು ಬಾರಿ ಈ ರಸ್ತೆ ಕಾಮಗಾರಿಗಳ ಅಧ್ವಾನದ ಬಗ್ಗೆ ನಿಮಗೆ ಸಹಜವಾಗಿ ಸುದ್ದಿನ ಪ್ರಸಾರ ಮಾಡಿ ತೋರಿಸಿರ್ತೀವಿ. ಯಾವ ರೀತಿಯ ಕಳಪೆ ಕಾಮಗಾರಿಗಳನ್ನ ಮಾಡ್ತಾರೆ ಈ ಕಾಂಟ್ರಾಕ್ಟರ್ಗಳು, ಕಾಂಟ್ರಾಕ್ಟ್ನ ತಗೊಂಡ ಬಳಿಕ ಅನುದಾನವನ್ನು ಯಾವ ರೀತಿಯಾಗಿ ಹಾಳು ಮಾಡ್ತಾರೆ, ಅಂದರೆ ಈ ಕಳಪೆ ರಸ್ತೆಗಳನ್ನು ನಿರ್ಮಾಣ ಮಾಡಿ ಯಾವ ರೀತಿಯಾಗಿ ಹಾಳು ಮಾಡ್ತಾರೆ ಅಂತ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಶಿಡ್ಲಘಟ್ಟದಲ್ಲಿ ಕೂಡ ಇದೇ ರೀತಿಯಾಗಿ ತಿಮ್ಮಸುಂದರ ರಸ್ತೆ ಏನಿದೆ, ಇಲ್ಲಿ ರಸ್ತೆನ ಮಾಡ್ತೀನಿ ಅಂತೇಳಿ ಏನು ಅನುದಾನ ಏನಿತ್ತು ಇದನ್ನು ಸಂಪೂರ್ಣವಾಗಿ ಆತನೇ ಬಳಸ್ಕೊಂಡಿದ್ದಾನೆ, ರಸ್ತೆ ಅಂತೂ ಹಾಳಾಗೋಗಿದೆ ಅನ್ನೋ ಒಂದು ದೂರು ಅಲ್ಲಿ ಕೇಳಿ ಬರ್ತದೆ, ಆರೋಪ ಕೇಳಿ ಬರ್ತಾ ಇರ್ತದೆ. ಹಾಗಾದ್ರೆ ನಿಜಕ್ಕೂ ಏನಾಗಿದೆ ಅಲ್ಲಿ? ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ಕೊಂಬನ್ನಿ. % ಕಮಿಷನ್ಗೆ ಬಲಿ ಆಯ್ತಾ ಬಿ ತಿಮ್ಮಸಂದ್ರದ ಸಿಸಿ ರಸ್ತೆ ಅನ್ನೋ ಒಂದು ಅನುಮಾನ ಅಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ 50 ಲಕ್ಷದ ಸಿಸಿ ರಸ್ತೆ ಕಾಮಗಾರಿಯಲ್ಲಿ ಗುತ್ತಿಗೆದಾರ ದರ್ಬಾರ್ ಮಾಡಿದ್ದಾನೆ ಅಂತ ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಕಿತ್ತು ಹೋಗಿರುವಂತಹ ಮೋರಿಗಳ ಮೇಲೆ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಇಲ್ಲಿ ಸಹಜವಾಗಿ ಎಲ್ರಿಗೂ ಅನುಮಾನ ಬಂದಿದೆ. ಅವೈಜ್ಞಾನಿಕ ಕಳಪೆ ಕಾಮಗಾರಿ, ಇದರಿಂದ ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ ಅಲ್ಲಿನ ಜನತೆ. ಕ್ರಮ ಕೈಗೊಳ್ಳುವಂತೆ ಸದಸ್ಯ ರಾಮಕೃಷ್ಣಪ್ಪ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಈ ರೀತಿಯ ಕಳಪೆ ಕಾಮಗಾರಿ ಮಾಡಿದ್ದಾರೆ, ಸಾರ್ವಜನಿಕರ ದುಡ್ಡನ್ನು ಪೋಲ್ ಮಾಡಿದ್ದಾನೆ ಆಯ್ತಾ. ಸೊ ಹಾಗಾಗಿ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನು ಕೊಟ್ಟಿದ್ದಾರೆ. ಬಿ ತಿಪ್ಪಸಂದ್ರ ಗ್ರಾಮ ಪಂಚಾಯತಿ ಸದಸ್ಯ ರಾಮಕೃಷ್ಣಪ್ಪ ಇವರು ದೂರು ಕೊಟ್ಟಿರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಬಿ ತಿಮ್ಮಸಂದ್ರ ಗ್ರಾಮ ಇದೆ, ಇಲ್ಲಿ ಈ ರಸ್ತೆ ಕಾಮಗಾರಿಗೆ ಒಂದು ಟೆಂಡರ್ ಆಗಿರುತ್ತೆ, ಅದಕ್ಕೆ ಒಬ್ಬ ಕಾಂಟ್ರಾಕ್ಟ್ ಕೂಡ ಬಂದಿರ್ತಾನೆ. ಈತ 50 ಲಕ್ಷದ ಸಿಸಿ ರಸ್ತೆ ಮಾಡ್ತಾ ಇರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಆರೋಪ ಏನಂದರೆ 40% ಕಮಿಷನ್ ತಗೊಂಡು ಏನಾದರೂ ರಸ್ತೆಯನ್ನು ನುಂಗಿ ನೀರು ಕೊಡ್ತಾನೆ. ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸಿ ಯಾವ ರೀತಿಯಾಗಿದೆ ರಸ್ತೆ ಅಂತ. ಸಾಮಾನ್ಯವಾಗಿ ರಸ್ತೆಯನ್ನು ನಿರ್ಮಾಣ ಮಾಡೋಕ್ಕೂ ಮುಂಚೆ ಅದನ್ನು ನೀಟಾಗಿ ಆ ಮಣ್ಣನ್ನು ಲೂಸ್ ಮಾಡಲಿಕ್ಕೋಸ್ಕರ ಜೆ ಸಿ ಬಿಯಿಂದ ತೆಗಿತಾರೆ. ತದನಂತರ ಅದನ್ನು ಜಲ್ಲಿ ಕಲ್ಲುಗಳು ಹಾಕಿ ಈ ಬುಲ್ಡೋಸರ್ನಿಂದ ಒಂದ್ಸಲ ಅದನ್ನು ಮಟ್ಟ ಮಾಡ್ತಾರೆ. ಮತ್ತೊಮ್ಮೆ ಸ್ವಲ್ಪ ದಿನ ಬಿಡ್ತಾರೆ. ಯಾಕೆ ಅಂತಂದರೆ ರೋಡ್ ಮತ್ತೆ ಅದು ಗಟ್ಟಿಯಾಗಬೇಕು, ತಳಪಾಯ ಗಟ್ಟಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಅದಾದ ನಂತರ ಮತ್ತೆ ಅವರು ಡಾಂಬರೀಕರಣ ಮಾಡೋದು ಅಥವಾ ಕಾಂಕ್ರೀಟ್ ಹಾಕೋದು ಮತ್ತೊಂದು ಮಗದೊಂದು ಮಾಡ್ತಾರೆ. ಇಷ್ಟೆಲ್ಲ ಪ್ರೊಸೆಸ್ನ ಮಾಡಬೇಕಲ್ವಾ, ಅದ್ಯಾವುದು ಇಲ್ಲಿ ಮಾಡಿಲ್ಲ. ಸುಮ್ಮನೆ ಯಾವುದೋ ಜೆ ಸಿ ಬಿ ತೊಗೊಂಬಂದ್ರು, ಮಣ್ಣು ಹಾಕಿದ್ರು, ತೆಗೆದ್ರು, ಹೋದ್ರು. ಸೊ ಸಂಪೂರ್ಣವಾಗಿ ಇದು ಕಳಪೆ ಕಾಮಗಾರಿ ಆಗಿದೆ. ಆ್ಯಂಡ್ ಮೋರೋವರ್ ಏನಂದರೆ, ಈ ಸಿ ಸಿ ರಸ್ತೆಗಳೆಲ್ಲ ಮಾಡಿದ್ಮೇಲೆ ಅದ್ರ ಮೇಲೆ ಈ ಗೋಣಿಚೀಲಗಳು ಅಥವಾ ಯಾವುದಾದ್ರೂ ಒಂದಷ್ಟು ನೀರು ಹಾಕಿದ್ರೆ ಅದ್ರ ಹೀರ್ಕೊಳ್ಳುವಂತಹ ಕಾರಣಕ್ಕೋಸ್ಕರ ಅಲ್ಲಿ ನೀರನ್ನು ಕೂಡ ಹಾಕ್ತಾರೆ ಒಂದು ವಾರ. ಯಾವುದು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ಇದನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ, ಬೇಕಾಬಿಟ್ಟಿ ಮಾಡಿದ್ದಾರೆ. ಈ ಆರೋಪಗಳೆಲ್ಲವೂ ಕೂಡ ಬರ್ತಾ ಇರುವಂಥದ್ದು. ಜೊತೆಗೆ ಆ ಗ್ರಾಮ ಪಂಚಾಯತ್ ಸದಸ್ಯ ರಾಮಕೃಷ್ಣಪ್ಪ ದೂರು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ದಯವಿಟ್ಟು ನೀವು ಈ ಗುತ್ತಿಗೆದಾರ ಯಾರಿದ್ದಾನೆ ಈತನ ಮೇಲೆ ನೀವು ದೂರನ್ನು ದಾಖಲಿಸ್ಕೊಳ್ಬೇಕು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ 1 ಕೋಟಿ ಬಿಡುಗಡೆ ಆಗಿರುತ್ತೆ. ಅದರಲ್ಲಿ 50 ಲಕ್ಷದಲ್ಲಿ ಸಿ ಸಿ ರಸ್ತೆ ಮಾಡಿರ್ತಾರೆ. ಅದರಲ್ಲಿ 40% ಕಮಿಷನ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಗೊತ್ತಿಲ್ಲ ಅದು ಯಾವ ರೀತಿಯಾಗಿ ಏನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ದುಡ್ಡನ್ನು ಈ ರೀತಿಯಾಗಿ ಪೋಲ್ ಮಾಡ್ತಾ ಇದ್ದಾರೆ, ಇದು ಅನ್ಯಾಯ. ಈಗಾಗಲೇ ರಸ್ತೆ ಕಾಮಗಾರಿ ಆಗಿ ತುಂಬ ದಿನ ಆಗಿಲ್ಲ, ಆಲ್ರೆಡಿ ಅದು ಬಿರುಕು ಬಿಟ್ಟಿದೆ. ಸೊ ಯಾಕೆ ಈ ಒಂದು ಕಾಮಗಾರಿನ ಮಾಡಬೇಕು, ಈ ಪ್ರಶ್ನೆ ಅವರಲ್ಲಿ ಈಗ ಕಾಡ್ತಾ ಇರೋದು. ಅದಕ್ಕೋಸ್ಕರ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಕಳಪೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು, ಸದಸ್ಯರು ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ. ಇಲ್ಲಿ ನಾವು ಬಿ ತಿಮ್ಮಸಂದ್ರ ಗ್ರಾಮ ಪಂಚಾಯತಿ ಮೆಂಬರ್, ಶಿಡ್ಲಘಟ್ಟ ತಾಲೂಕು, ಜಮ್ಮಕೋಟೆ ಹೋಬಳಿ, ಹೇಮನಹಳ್ಳಿ ಪೋಸ್ಟು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಇಲ್ಲಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಅನುದಾನ ಅಂತೇಳಿ ಬಯಲುಸೀಮೆ ಅನುದಾನ ಅಂತ ಬಿಡುಗಡೆ ಮಾಡಿದ್ದಾರೆ. 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರೋದ್ರಿಂದ
ಚಿಂತಾಮಣಿ ಮುಖ್ಯ ರಸ್ತೆಯಿಂದ ಶಿಡ್ಲಘಟ್ಟ ಮುಖ್ಯ ರಸ್ತೆವರೆಗೂ ಅನುದಾನ 1 ಕೋಟಿ ರೂಪಾಯಿ ಅಂತ ಬಿಡುಗಡೆ ಮಾಡಿದ್ದಾರೆ. ಎಸ್ಟಿಮೇಟ್ 50 ಲಕ್ಷ ಒಂದು ಅಂತ ಎರಡು ಎಸ್ಟಿಮೇಟ್ಕ ಬಿಡುಗಡೆ ಮಾಡಿರೋದಕ್ಕೋಸ್ಕರ 50 ಲಕ್ಷ ಒಂದು ಎಸ್ಟಿಮೇಟ್ಕ ಇವಾಗ ಮಂಜೂರು ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ಕಾಮಗಿರಿ ಸಿಮೆಂಟ್ ಹಾಕವ್ರೆ, ಕೆಳಗ ಪ್ರೊಪೋಷನ್ ಚೆನ್ನಾಗಿಲ್ಲ, ಎಲ್ಲ ಏರ್ಬಿಟ್ಟೈತೆ, ಆಮೇಲೆ ಚರಂಡಿಗಳಿಲ್ಲ, ಮೋರಿಗಳಿಲ್ಲ, ಇದಕ್ಕೆಲ್ಲ ಬಿಟ್ಬಿಟ್ಟು ಅವ್ರ ಇಷ್ಟಾನುಪತಿ ಗುತ್ತಿಗೆದಾರರು ಏನು ಮಾಡೋರು ಅಂದರೆ ಅವ್ರ ಇಷ್ಟಾನುಪತಿ ಹಾಕ್ಕೊಂಡು ಕಾಂಕ್ರೀಟ್ ಹಾಕವ್ರೆ, ಏರ್ ಬಂದದೆ, ಈ ರೋಡ್ ಇರಲ್ಲ, ಇದೆಲ್ಲ ಕಿತ್ತೋತದ. ಅದಕ್ಕೋಸ್ಕರ ನಾನು ಗ್ರಾಮ ಪಂಚಾಯತಿ ಮೆಂಬರ್, ನನ್ನ ಗಮನದಾಗಿರಲಿಲ್ಲ. ಆಮೇಲೆ ನಾನು ಎಚ್ಚೆತ್ಕೊಂಡು ಹೋಗಿ ಅವ್ರಕ್ಕ ಎ ಡಿ ಆರ್ಕ ಅವ್ರಕ್ಕ ಇಂಜಿನಿಯರ್ಕ ಅವ್ರಕ್ಕ ಜೆ ಎಕ ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟು ಡಿ ಸಿ ಮೇಡಮ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪ್ರತಿಯೊಂದು ಅಧಿಕಾರಿಗೂ ಪಂಚಾಯತಿಗೂ ಪ್ರತಿಯೊಂದು ಕಡೆಯೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದಕ್ಕೆ ಇದಕ್ಕೆ ಮೇಲಿನ ಅಧಿಕಾರಿಗಳು ಬಂದು ಇದು ಪರಿಶೀಲನೆ ಮಾಡಿ ಇದು ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತ ಚೆಕ್ ಮಾಡಿ ನಮ್ಮೂರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದ್ರ ಕೆಲಸ ಕಾಮಗಿರಿ ಚೆನ್ನಾಗಿರೋದನ್ನ ಸರಿ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ. ಮೋರಿ ಅವ್ರು ಎಸ್ಟಿಮೇಟ್ ಹಾಕಿದ್ರು ಸೇರಿಸಿರಲ್ಲ, ಇದ್ರೂ ಹಳ್ಳ ಐತೆ, ಮೇಲೆ ನೀರೆಲ್ಲ ಬರುತ್ತೆ, ಇಲ್ಲೆಲ್ಲ ಸ್ಟಾಕ್ ನಿಲ್ತಾವ. ಈ ಮೋರಿ ಕೂಡ ಎಸ್ಟಿಮೇಟ್ ಹಾಕಿ ಸೇರಿಸಿರಲ್ಲ, ಬರೀ ರೋಡ್ ಕಿತ್ತಿರೋದು ಜೆ ಸಿ ಪಿದಾಗ ಕಿತ್ತುಬಿಟ್ಟು ಕಲ್ಲುಗಳು ಇದು ಮಾಡಿಬಿಟ್ಟು ಡ್ರೌಜಿಂಗ್ ಮಾಡಿಬಿಟ್ಟು ಸಿಮೆಂಟ್ ಹಾಕವ್ರೆ. ಸಮಸ್ಯೆ ಏನು, ಈ ಕಡೆ ಮೇಲ್ಗಡೆಯಿಂದ ನೀರು ಬರ್ತವೆ, ಇಲ್ಲೆಲ್ಲ ಸ್ಟಾಕ್ ನಿಂತೋತಾವ, ಇಲ್ಲೆಲ್ಲ ಇಲ್ಲಿಂದ ಅಲ್ಲಿಗಂತ ಸ್ಟಾಕ್ ನಿಲ್ತಾವ, ಇಲ್ಲಿ ನೀರು ಹೋಗಲ್ಲ, ಈ ರೋಡೆಲ್ಲ ಅಧ್ವಾನ ಆಗೋತದ, ನಮ್ಮೂರಿಗೆ ಹೋಗೋಕೆ ಅನಾನುಕೂಲ ಆಗೋತದ. ಇದು ಮಾಡಿರೋದು ಬಹಳ ತಪ್ಪು. ಯಾರು ಅವ್ರು ಹೇಳಿದ್ರು ಎಸ್ಟಿಮೆಂಟ್ ಆಗಿ ಸೇರಿಸಬೇಕಾಗಿತ್ತು, ಇನ್ನೊಂದು ಸಾರಿ ನೆಕ್ಸ್ಟ್ ಎಸ್ಟಿಮೆಂಟ್ ಆಗಿ ಸೇರಿಸ್ತೀರಿ ಅಂತ ಹೇಳಿದ್ರು. ಅವ್ರು ನೆಕ್ಸ್ಟ್ ಎಸ್ಟಿಮೆಂಟ್ಗೆ ಇವಾಗೇ ಎಸ್ಟಿಮೆಂಟ್ ಆಗಿ ಸೇರಿಸಿ ಮಾಡಿಸ್ಬೇಕಾಗಿತ್ತು, ನೀವು ಇವಾಗ ಸೇರಿಸ್ದಿರ ಮಾಡಿದ್ರಿ, ಇದು ನಿಮ್ಮ ತಪ್ಪು ಅಂತ ನಾವು ಹೇಳಿದ್ವಿ. ಅಲ್ಲ ಇನ್ನೊಂದು ಸಾರಿ ಇನ್ನೊಂದು ಕೋಟಾಕ್ ನಾವು ಇನ್ನೂ 1 ಕೋಟಾಕ್ ಸೇರಿಸ್ತೀರಿ ಅಂತ ಹೇಳಿದ್ರು. ಇವಾಗೇ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡವ್ರೆ, ಇನ್ನೂ 1 ಕೋಟಿ ರೂಪಾಯಿ ನಮ್ಮೂರಿಗೆ ಹಾಕ್ತಾರ, ಇನ್ನೂ 1 ಕೋಟಿ ರೂಪಾಯಿ ನಮ್ಮೂರಿಗೆ ಹಾಕಲ್ಲ, ಇನ್ನೂ ಪ್ರಪಂಚ ಎಲ್ಲ ಹಾಕ್ಬೇಕು ಅವ್ರೊಂದು ದುಡ್ಡು. ಇದನ್ನಾಗೆ ಇದೇ 1 ಕೋಟಿ ರೂಪಾಯಿಗೆ ಎಸ್ಟಿಮೆಂಟ್ ಆಗಿ ಸೇರಿಸಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಅವ್ರು ಕೇಳಿಲ್ಲ ಸರ್, ನಮ್ಮನ್ನ ಯಾರು ಕೇಳಿಲ್ಲ, ನಾವೇ ಕೇಳಿದ್ರೆ ಅವ್ರನ್ನ ಯಾವ ತರ ಆಗಿದೆ ರೋಡ್, ಎಲ್ಲಿಂದ ಬಿಡುಗಡೆ ಆಗಿದೆ, ಯಾವ ತರ ಎಷ್ಟು ಮೆಜರ್ಮೆಂಟ್ ಕೊಡಿ ಅಂತಂದ್ರೆ ಕೊಡ್ತಾರ. ಅವ್ರ ಕಾಂಟ್ರಾಕ್ಟರ್ ಕೊಡಿಲ್ಲ ಸರ್ ನಮ್ಗ. ಈಗ ಯಾರು ಅಲ್ಲಿ ಕಾಂಟ್ರಾಕ್ಟರ್ ಯಾರು ಕೆಲಸ? ಮುನ್ರೆಡ್ಡಿ. ಮುನ್ರೆಡ್ಡಿ? ಹೌದ್ ಸರ್, ಹೌದ್ ಸರ್. ಸೊ ಹಾಗಾದ್ರೆ ಇವ್ರು ಬಂದು ನಿಮ್ಗೆ ಯಾರಿಗೂ ಏನು ಹೇಳ್ದೇನೆ? ಏಕಾಏಕಿ ನಮ್ ಕೇಳಿಲ್ಲ ಸರ್. ಏಕಾಏಕಿ ಕಾಮಗಾರಿ ಮಾಡಿದ್ರ? ಹೌದ್ ಸರ್, ಮೇಲೆ ರೋಡ್ ಮೊದಲು ಮುಂಚೆ ರೋಡ್ ಎಲ್ಲ ಇದಾಗಿತ್ತು ಸರ್, ಅದು ಅದನ್ನ ಮೇಲ್ಗಡೆ ಸುಮ್ನೆ ಜೆಸಿಬಿದಾಗ ಇದ್ ಮಾಡ್ಬಿಟ್ಟು ಡ್ರೌಜರ್ ಮಾಡ್ಬಿಟ್ಟು ಸಿಮೆಂಟ್ ಹಾಕಿದ್ದಾರೆ ಸರ್. ಫೈನ್, ಇವಾಗ ರಸ್ತೆ ನಿಮ್ಗೆ ಕಾಮಗಾರಿ ನಿಮ್ಗೆ ಹೇಳಿ ಮಾಡಿಲ್ಲ, ಬಟ್ ಮಾಡ್ಬೇಕಾದ್ರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗಿರುತ್ತೆ, ಆ ಸಂದರ್ಭದಲ್ಲಿ ನೀವು ಯಾರು ಪ್ರಶ್ನೆ ಮಾಡ್ಲಿಲ್ವಾ ಅಂತ? ಇಲ್ಲ ಸರ್, ನಮ್ ಯಾರು ಕರ್ದಿಲ್ಲ ಸರ್ ಅವರು. ಅಲ್ಲ, ಗಾಡಿಗೆ ಬರ್ಬೇಕು, ಆರಾಮ್ಸಿ ಗಾಡಿಗೆ ಬರ್ಬೇಕಾದ್ರೆ ನಮ್ ಯಾರನ್ನು ಕರ್ದಿಲ್ಲ ಸರ್. ಫೈನ್, ಈಗ ಕರೆಯೋದು ಮುಖ್ಯ ಅಂತಲ್ಲ, ಈಗ ನಿಮ್ಮೂರಲ್ಲಿ ಈ ರೀತಿಯಾದ ಒಂದು ಒಂದು ಘಟನೆ ನಡೀತಾ ಇದೆ ಅಂದ್ರೆ ಯಾರು ಕರೆಯೋ ಅವಶ್ಯಕತೆ ಇಲ್ಲ. ನೀವು ಇಫ್ ಇನ್ ಕೇಸ್ ಅಲ್ಲೇನಾದ್ರೂ ಹೋಗಿದ್ರೆ ಪ್ರಶ್ನೆ ಮಾಡ್ಬೋದಿತ್ತಲ್ವಾ? ಸರ್, ನಾವು ಕೇಳಿದ್ರು ಸರ್, ನಾವು ಕಾಮಗಿರಿ ಚೆನ್ನಾಗಿ ಮಾಡ್ತೀರಿ, ನಾವು ಅವ್ರನ್ನ ಕಾಂಟ್ರಾಕ್ಟರ್ನ ಚೆನ್ನಾಗಿ ಮಾಡ್ಬೇಕು, ಇವ್ರು ಕಾಮಗಿರಿ ಚೆನ್ನಾಗಿ ಮಾಡ್ಬೇಕು ನೀವು. ಇದೇನಾ ಅದು ಕಾಮಗಾರಿ ಅಂದ್ರೆ? ಹೌದ್ ಸರ್, ಇದು ರಸ್ತೆ ಸಿ ಸಿ ರೋಡ್ ಸರ್. ಅಲ್ಲ, ಇದೇ ರೀತಿ ಅಂತ ಮಾಡೋದವ್ರು ಕಾಮಗಾರಿನ? ಅದೇನೋ ಅದು ನಮ್ಗೂ ತಿಳಿ ಸರ್, ಇದೇ ರೀತಿ ಮಾಡ್ತಾರ ಏನೋ ಗೊತ್ತಿಲ್ಲ, ನಮ್ದು ಅಲ್ಲಿ ಕಳಪೆ ಆಗಿದ್ದಕ್ಕೆ ನಾವು ನೋಡಿ ಅವ್ರನ್ನ ಕೇಳಿದ್ ಸರ್. ಈಗ ಯಾರಿಗಾದ್ರೂ ದೂರು ಕೊಟ್ಟಿದ್ರ ನೀವು? ಕೊಟ್ಟಿದ್ರು ಸರ್, ಪ್ರತಿಯೊಂದು ಅಧಿಕಾರಿಗಳಿಗೂ ಮೇಡಮ್ನವ್ರು ಡಿ ಸಿ ಮೇಡಮ್ನವ್ರು ಕೊಟ್ಟಿದ್ರೆ. ಏನಂದ್ರು ಅವರು? ಆಮೇಲೆ ಅವರು ಸರ್ ಮೇಡಮ್ನವ್ರು ಸಿಗಿಲ್ಲ, ಅವ್ರ ಟಪಲ್ ಆಗಿ ಎಲ್ಲ ಕೊಟ್ಬಿಟ್ಟು ಬಂದ್ರೆ, ಆಮೇಲೆ ಇನ್ನೊಬ್ರು ಅಲ್ಲಿ ಇನ್ನೊಬ್ರು ಡಿ ಸಿ ಅಂತ ಸೆಕೆಂಡ್ ಡಿ ಸಿ ಯಾರೋ ಇರ್ತಾರ ಅಂತಾರೆ ಅವರು, ಅವ್ರಿಗೆಲ್ಲ ಅವ್ರಿಗೆ ಹೋಗಿ ಮಾಹಿತಿ ಕೊಟ್ರೆ ಸರ್ ನಾವು ತಿಳಿಸ್ತೀವಿ ಅವ್ರು ಮಾತಿದೆ ಅಂತ ಹೇಳಿದ್ರು. ಓಕೆ, ಸೊ ಈಗಾಗಲೇ ರಸ್ತೆ ಈಗಾಗಲೇ ಬಿರುಕು ಬಿಟ್ಟಿದೆ ಅಲ್ಲಿ ಆಲ್ರೆಡಿ ಅಲ್ಲ? ಹೌದ್ ಸರ್, ಎಲ್ಲ ಎಲ್ಲ ಇದು ನೆರೆ ಬಂದ್ಬಿಟ್ಟಿದೆ ಸರ್. ಎಷ್ಟು ದಿನ ಆಯ್ತು ಮಾಡಿ ಸರ್? ಇನ್ನ ರೋಡ್ ಗಾಡಿಗೆ ಬಿಟ್ಟಿಲ್ಲ ಸರ್, ಇನ್ನ ರೋಡ್ ಗಾಡಿ ಇನ್ನ ಈ ಕಡೆ ಕೆಲಸ ಕಾಮಗಿರಿ ಕೂಡ ಇನ್ನ ಸ್ವಲ್ಪ ಹಂಗೆ ಆಯ್ತು ಸರ್. ಇನ್ನ ಅದು ಕಂಪ್ಲೀಟ್ ಆಗಕ್ ಮುಂಚೆನೆ ಈ ರೀತಿ ಆಗಿದೆ ಹಾಗಾದ್ರೆ? ಹೌದ್ ಸರ್, ಇನ್ನ ಕಂಪ್ಲೀಟ್ ಆಗಿಲ್ಲ ಸರ್, ಇನ್ನ ಈ ಕಡೆ ಆಗ್ಬೇಕು ಸರ್. ಓಕೆ ಫೈನ್, ಇವಾಗ ಏನಾದ್ರು ಆ ಕಾಂಟ್ರಾಕ್ಟರ್ನ ಪ್ರಶ್ನೆ ಮಾಡೋ ಪ್ರಯತ್ನ ಮಾಡಿದ್ರ ಮತ್ತೇನಾದ್ರು ನೀವು? ಹೌದ್ ಸರ್, ಮಾಡಿದ್ರು ಸರ್, ಅವರು ಅದು ಇಲ್ಲಿ ಪಂಚಾಯತಿ ಕಡೆ ಬಂದು ಅದು ಒಂದು ಇದ ನೋಟಿಸ್ ಅನ್ನ ಹಾಕ್ಸ್ಕೊಂಡು ಹೋಗ್ಬೇಕಂತ ಸರ್, ಕ್ಲಿಯರ್ ಆಗಿದೆ ಅಂತ. ಅವ್ರು ಬಂದು ಪಿ ಡಿ ಓ ಅವ್ರ ಮಗ, ಆಮೇಲೆ ಅವ್ರ ಮೇಲೆ ಪಂಚಾಯತಿನಾಗೆ ಗಲಾಟೆ ಮಾಡಿದ್ರು, ಯಾಕೆ ಹಾಕೊಡಲ್ಲ ಅಂತೇಳಿ ಸರ್ ನಾವು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ಸರ್. ಅದು ನೀವು ಹಾಕೊಡ್ಬಾರ್ದು, ಇದು ಕಳಪೆ ಕಾಮಗಿರಿ ಆಗಿದೆ, ನೀವು ಯಾವುದೇ ಕಾರಣಕ್ಕೆ ಹಾಕೊಡ್ಬಾರ್ದು ಅಂತೇಳಿ ನಾವು ಪಂಚಾಯತಿಗೆ ಲೆಟರ್ ಕೊಟ್ಟಿದ್ರು ಸರ್. ನಾವು ಅದು ಎಲ್ಲ ಫೋಟೋ ಸಮೇತ ಅದಕ್ಕೆ ಅವ್ರು ಹಾಕೊಟ್ಟಿಲ್ಲ ಸರ್, ಅದಕ್ಕೆ ಅವ್ರ ಮೇಲೆ ಗಲಾಟೆ ಕೊಟ್ಟಿದ್ರು ಸರ್. ನೀವೆಲ್ಲ ನೋಡಿ ಅದು ಸರಿ ಮಾಡ್ಬೇಕು ಅನ್ನಂಗಿದ್ರೆ ನೀವೆಲ್ಲ ಒಟ್ಟಿಗೆ ಒಂದೇ ಮನಸ್ಸಿಂದ ಎಲ್ಲರೂ ಇರ್ಬೇಕಾಗುತ್ತೆ, ಎಲ್ಲರೂ ಇದ್ದು ಪ್ರಶ್ನೆ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಎಸ್, ಧನ್ಯವಾದ ರಾಮಕೃಷ್ಣ ಅವರ ಮಾತನಾಡೋದಕ್ಕೆ. ಈ ತರದ ಕಾಮಗಾರಿಗಳು ಸಿಕ್ಕಾಬಟ್ಟೆ ಇರುತ್ತೆ, ನಾವು ಕೂಡ ನಿಮ್ಗೆ ತೋರಿಸ್ತಾ ಇರ್ತೀವಿ.
ಬಟ್ ಅದು ಏನು ಮಾಡೋಕ್ಕಾಗಲ್ಲ, ನಾವು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳಲ್ಲ. ಈ ರೀತಿಯಾದಂತಹ ಕಳಪೆ ಕಾಮಗಾರಿಗಳು, ಕಳ್ಳಾಟಗಳು ಇದ್ದಿದ್ದೆ.